ಹಲೋ ಫ್ರೆಂಡ್ಸ್, ಬನ್ನಿ ನಾವಿವತ್ತು ಹೊಸ ಥರದ ಟೊಮೊಟೊ ಗ್ರೇವಿ ನೋಡೋಣ ಫ್ರೆಂಡ್ಸ್. ತೆಂಗಿನಕಾಯಿ, ಜಿಂಜರ್, ಗಾರ್ಲಿಕ್, ಉರುಗಡಲೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ನೀರಾಕಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಬಾಣಲಿಲಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡೋಣ. ನಾನಿಲ್ಲಿ ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರುಬ್ಬಿರೋ ಮಸಾಲೆ ಹೇಗೆ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಅರಶಿನ ಪುಡಿ, ಅರಶಿನ ಪುಡಿನೂ ಮತ್ತು ಉಪ್ಪು ಟೊಮೊಟೊ ಹಾಕಿದ್ಮೇಲೆ ಹಾಕಿ ಫ್ರೆಂಡ್ಸ್, ಆಗ ಚೆನ್ನಾಗಿರುತ್ತೆ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಸ್ಮ್ಯಾಶ್ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈಗ ಸ್ಮ್ಯಾಶ್ ಆಗಿದೆ, ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಅದು ಗಟ್ಟಿ ಬೇಕಾ ನೀರು ಥರ ಬೇಕಾ ನಿಮ್ಮ ಚಾಯ್ಸ್ ಫ್ರೆಂಡ್ಸ್. ನೀರು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಅದು ಕುದಿ ಬರಲಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಸಾಲೆದು. ಕುದಿ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇನ್ನೂ ನೀರು ಹಾಕೊತೀನಿ. ಕುದೀತಾ ಕುದೀತಾ ಅದು ಗ್ರೇವಿ ಗಟ್ಟಿ ಬರುತ್ತೆ. ಇಡ್ಲಿ, ದೋಸೆ, ಚಪಾತಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೋರಿಯಂಡರ್ ಲೀವ್ಸ್ ಹಾಕ್ಕೊಳ್ಳೋಣ. ಫೈನಲ್ಲಾಗಿ ಹಾಕಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದ ಮೇಲೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನಾನು ಖಾರ ಪುಡಿ, ಹಸಿಮೆಣಸಿನ್ಕೆಲ್ಲ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಇದು ಇಡ್ಲಿಗೆ, ದೋಸೆಗೆ, ಗುಳಿ ಇಟ್ಟು, ಚಪಾತಿಗೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬ್ರೇಕ್ಫಾಸ್ಟ್ಗೆ ಈ ಥರ ಗ್ರೇವಿ ರೆಡಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.